ನಮಸ್ಕಾರ. ಇವತ್ತಿನ ವೀಡಿಯೋ ಜಯನಗರ್ ಶಾಪಿಂಗ್ ಹಾಲ್. ಸೊ ನಾನು ಜಯನಗರದಿಂದ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದೇ ನನ್ನ ಫಸ್ಟ್ ಟಾಪ್, ಇದರ ಪ್ರೈಸ್ ಬಂದು 200 ರುಪೀಸ್. ಇದು ತುಂಬಾ ಸಾಫ್ಟ್ ಇದೆ, ಮತ್ತು ಇದರ ಸ್ಲೀವ್ಸ್ ಪ್ಯಾಟರ್ನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಟೀ ಶರ್ಟ್, ಇದರ ಪ್ರೈಸ್ ಕೂಡ 200 ರುಪೀಸ್. ಇದು ಕೂಡ ತುಂಬಾ ಸಾಫ್ಟ್ ಇದೆ. ನೆಕ್ಸ್ಟ್ ಟಾಪ್, ಇದರ ಪ್ರೈಸ್ ಬಂದು 300 ರುಪೀಸ್. ಇದು ಸ್ಲೀವ್ಲೆಸ್, ಇದು ನೀವು ನೋಡ್ಬೋದು, ಇದು ಸ್ಟ್ರಿಪ್ಸ್ ಕೂಡ ಇದೆ. ಇದಕ್ಕೆ ನನಗೆ ಸ್ಟ್ರಿಪ್ಸ್ ಟಾಪ್ ತುಂಬಾ ನನಗೆ ಇಷ್ಟ ಆಯಿತು, ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಕೆಳಗಡೆ ಫ್ರಿಲ್ ಟೈಪ್ ಕೊಟ್ಟಿದ್ದಾರೆ, ಆ್ಯಂಡ್ ಹಿಂದ್ಗಡೆ ಅಡ್ಜಸ್ಟಬಲ್ ಕೂಡ ಇದೆ, ಎಲಾಸ್ಟಿಕ್ ಟೈಪ್ ಕೊಟ್ಟಿದ್ದಾರೆ ಇದು. ಆ್ಯಂಡ್ ನನಗೆ ಈ ಟಾಪ್ ತುಂಬಾ ಇಷ್ಟ ಆಯಿತು. ಮತ್ತು ಹಿಂದೆ ಅಡ್ಜಸ್ಟಬಲ್ ಕೂಡ ಇದೆ, ಸ್ಟ್ರಿಪ್ಸ್ ಥರ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಟೈಯಿಂಗ್ ಟೈಪ್ ಇದೆ, ಸೊ ನಮ್ಗೆ ಲೂಸ್ ಬೇಕಂದರೆ ಒಂಚೂರು ಲೂಸಾಗಿ ಹಾಕ್ಕೋಬೋದು, ಟೈಟ್ ಬೇಕಂದರೆ ಟೈಟ್ ಮಾಡ್ಕೋಬೋದು, ಅಡ್ಜಸ್ಟಬಲ್ ಒನ್. ನೆಕ್ಸ್ಟ್ ಪ್ರಾಡಕ್ಟ್ ಶರ್ಟ್ ಟೈಪ್ ಇದೆ ಇದು. ಇದಕ್ಕೆ ಬಟನ್ಸ್ ಕೂಡ ಇದೆ, ಆ್ಯಂಡ್ ಸ್ಲೀವ್ಸ್ 3x4 ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಲರ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಫ್ಯಾಬ್ರಿಕ್ ಕೂಡ ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಇದರ ಪ್ರೈಸ್ ಬಂದು 300 ರುಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಟಾಪ್, ಇದರ ಪ್ರೈಸ್ ಬಂದು 300 ರುಪೀಸ್. ಸ್ಲೀವ್ಲೆಸ್ ಪ್ಯಾಟ್ರನ್ ಇದೆ, ಆ್ಯಂಡ್ ಕೆಳಗಡೆ ಈ ಥರ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ, ತುಂಬ ಸಾಫ್ಟಾಗಿ ಕೂಡ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಕುರ್ತಿ, ಇದರ ಪ್ರೈಸ್ ಬಂದು 250 ರುಪೀಸ್. ಬ್ಲೂ ಕಲರು, ಮಧ್ಯದಲ್ಲಿ ಸಿಲ್ವರ್ ಲೈನ್ನ ಕೊಟ್ಟಿದ್ದಾರೆ. ಇದರ ಸ್ಲೀವ್ಸ್ ಬಂದು 3x4 ಕಾಟನ್ ಫ್ಯಾಬ್ರಿಕ್ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಲೆಗಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇದರ ಪ್ರೈಸ್ 150 ರುಪೀಸ್. ಸ್ಟ್ರೆಚಬಲ್ ಇದು, ಕಾಟನ್, ಫ್ಯಾಬ್ರಿಕ್ ಅಂತೂ ತುಂಬಾ ಇಷ್ಟ ಆಯಿತು, ಒಳ್ಳೆ ಕ್ವಾಲಿಟಿ ಕೂಡ ಇದೆ, ವರ್ತ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಶೂನ ಪರ್ಚೇಸ್ ಮಾಡಿದ್ದೀನಿ. ಇದರ ಪ್ರೈಸ್ ಬಂದು 300 ರುಪೀಸ್. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ಎಂಬ್ರಾಯ್ಡ್ರಿ ಡಿಸೈನ್ನ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿ ಕೂಡ ಇದೆ ಇದು. ಲಾಸ್ಟ್ ಪ್ರಾಡಕ್ಟ್ಸ್, ನಾನು ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಈ ಇಯರಿಂಗ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಇಯರಿಂಗ್ ಬಂದು ಈ ಥರ ಸ್ಟರ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇದರ ಪ್ರೈಸ್ ಬಂದು 20 ರುಪೀಸ್. ನೆಕ್ಸ್ಟ್ ಇಯರಿಂಗ್, ಈ ಥರ ಪರ್ಲ್ಸ್ ಇರೋದನ್ನ ಪರ್ಚೇಸ್ ಮಾಡಿದ್ದೀನಿ. ಇದರ ಪ್ರೈಸ್ ಬಂದು 40 ರುಪೀಸ್. ಸೊ ಇಷ್ಟೇ ಇವತ್ತಿನ ಹಾಲ್ ವಿಡಿಯೋ. ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.